ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಲ್ಲರೂ? ಚೆನ್ನಾಗಿದ್ದೀರಾ? ಇವತ್ತು ನಾನು ತೊಳ್ಳುಶಾಸ್ತ್ರದ ವ್ಲಾಗ್ನ ಹಾಕ್ತಾ ಇದ್ದೀನಿ. ಇದು ಪಾರ್ಟ್ ಟೂ. ಆ್ಯಂಡ್ ತುಂಬ ಜನ ಇಷ್ಟಪಡ್ತಾ ಇದ್ದೀರಾ ವ್ಲಾಗ್ಸ್ನ. ಆ್ಯಂಡ್ ತೊಟ್ಲೂ ತುಂಬ ಜನ ಕೇಳ್ತಾ ಇದ್ರಿ, ಸ್ವಾತಿ ಎಲ್ಲಿ ತೊಗೊಂಡ್ರಿ, ನಂಗೆ ತುಂಬ ಇಷ್ಟ ಆಯಿತು, ಲಿಂಕ್ ಕೊಡಿ ಲಿಂಕ್ ಕೊಡಿ ಅಂತ. ಇದು ಆನ್ಲೈನಲ್ಲಿ ತರಿಸಿದ್ದು, ಒಂದು ಸ್ಟಾರ್ ಆ್ಯಂಡ್ ಈಸಿ ಅಂತ ಒಂದು ವೆಬ್ಸೈಟಲ್ಲಿ ಆರ್ಡ್ರ್ ಮಾಡಿ ತರಿಸಿದ್ದು. ಆ್ಯಂಡ್ ಪ್ರೈಸ್ ಕೂಡ ಕೇಳ್ತಾ ಇದ್ರಿ, ಇದು 10,000 11,000 ಏನೋ ಆಗುತ್ತೆ. ಇದು ಬೆಡ್ಡು ಸೆಟ್ ಫುಲ್ಲು ತರಿಸಿದ್ದು, ಆ ಬೆಡ್ಡು ಆ ಸೆಟ್ಗೆಲ್ಲ ಎಕ್ಸ್ಟ್ರಾ ಆಗುತ್ತೆ. ಬಟ್ ತೊಟ್ಲಿಗೆ ಐ ಥಿಂಕ್ ನಾವು ಪೇ ಮಾಡಿದಾಗ 10,000 ಏನೋ ಇತ್ತು. ಒಂದೊಂದು ಸತಿ ಆಫರ್ ಇರುತ್ತೆ, ಚೆಕ್ ಮಾಡಿ, ನಿಮ್ಗೆ 9,000 8,000 ಸಿಗ್ಬೋದು. ಸೊ ಒಂದೆರಡು ಮೂರು ಕಡೆ ನೋಡಿ ನೀವು ತರಿಸ್ಬೋದು. ನಾನು ವೈಟ್ ಕಲರ್ ತರಿಸ್ಕೊಂಡೆ ಆ್ಯಂಡ್ ಚೆನ್ನಾಗಿದೆ. ಆ್ಯಂಡ್ ಇದನ್ನು ತೂಕಕ್ಕಾಗಲ್ವಾ ಸ್ವಾತಿ ಅಂತ ಎಷ್ಟೊಂದು ಜನ ಕೇಳ್ತಾ ಇದ್ರಿ. ತೂಕ್ಬೋದು, ಅದ್ರದ್ದು ಕೂಡ ಆಪ್ಷನ್ ಇದೆ. ಸೊ ಆ್ಯಂಡ್ ನನ್ನ ವಾಯ್ಸ್ ಓವರ್ ಕೊಡುವಾಗ ಒಂದು ಚಿಕ್ಕ ಪುಟ್ಟ ಸೌಂಡ್ಗಳು ನಮ್ಮ ಪಾಪದು ಬರ್ತಾ ಇರುತ್ತೆ, ಅದನ್ನು ಎಷ್ಟೊಂದು ಜನ ಅಬ್ಸರ್ವ್ ಮಾಡಿ ಪಾಪದು ಸೌಂಡ್ ಮಾಡ್ತಾಯಿದ್ದಾ ಅಂತ ಕೂಡ ಹೇಳ್ತೀರಾ. ಖುಷಿಯಾಗುತ್ತೆ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ತೀರಾ ಅಂತ. ಆ್ಯಂಡ್ ಇವಾಗಲೂ ನೋಡಿ, ಹಾಂ ಊ ಅಂತ ಎಲ್ಲ ಸೌಂಡ್ ಮಾಡ್ತಾಯಿದ್ದಾನೆ ಅವನು. ಆಮೇಲೆ ನಾನು ಆದಷ್ಟು ರೆಸ್ಟ್ ಮಾಡ್ತಾಯಿರ್ತೀನಿ. ನೀವು ಅನ್ಕೋಬೋದು ಬಾಣ್ತನ ನೀವು ಸರಿಗೆ ಮಾಡ್ಕೊತಾ ಇಲ್ಲ ಸ್ವಾತಿ, ನೀವು ರೆಸ್ಟ್ ಮಾಡಿ ಅಂತೆಲ್ಲ. ನಾನು ನಿಜ ಚೆನ್ನಾಗಿ ರೆಸ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಬಾಣ್ತನ ಕೂಡ ನಾನು ಮಾಡಿಸ್ಕೊತಾ ಇದ್ದೀನಿ. ಆ್ಯಂಡ್ ಏನು ಹೇಳ್ತಾ ಇದ್ದೆ, ತೂಗ್ಬೋದಾ ಅಂತ ಕೇಳ್ತಾ ಇದ್ರು ಎಷ್ಟೊಂದು ಜನ ಅಂತ. ತೂಗ್ಬೋದು, ಅಲ್ಲಿ ವೀಲ್ಸ್ ಇರುತ್ತೆ ನೋಡಿ, ಅದನ್ನು ಹಿಂಗೆ ಬೆಂಡ್ ಮಾಡಿಕೊಂಡ್ರೆ ಅದನ್ನು ತೂಗ್ಬೋದು ಆರಾಮ್ಸೆ. ಆ್ಯಂಡ್ ಒಂದಷ್ಟು ಜನ ಸೀರೆ ಕಟ್ಟಬೇಕಿತ್ತು ಅಂತ ಎಲ್ಲ ಅಂದ್ರಿ. ನನಗೆ ಈ ಥರ ತೊಟ್ಲೆ ತೊಗೋಬೇಕಂತ ಆಸೆ ಇತ್ತು, ಹಾಗಾಗಿ ಈ ಥರದ್ದು ತರಿಸ್ಕೊಂಡೆ. ಆ್ಯಂಡ್ ಕೆಳಗಡೆ ಅದನ್ನ ಒಂದೇನಾದ್ರು ಟಾಯ್ಸ್ ಎಲ್ಲ ಸ್ಟೋರ್ ಮಾಡೋಕ್ಕೆ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ಸೊಳ್ಳೆ ಪರ್ದ ಕೂಡ ಒಂದಿದೆ, ಈಗ ಅಲ್ಲಿ ಹಾಕಿಲ್ಲ ಅಷ್ಟೇ, ಅದು ಕೂಡ ಬಂದಿದೆ, ಚೆನ್ನಾಗಿದೆ. ಆ್ಯಂಡ್ ನೀವು ಇಷ್ಟೊಂದು ಜನ ಇಷ್ಟಪಟ್ರಿ ಆ್ಯಂಡ್ ಮನೇಲಿ ಈ ಥರ ಪೂಜೆ ಮಾಡ್ತಾರೆ. ಆ್ಯಂಡ್ ಎಷ್ಟೊಂದು ಜನ ಇನ್ನೊಂದು ಡೌಟ್ ಏನಿತ್ತು ಅಂದರೆ, ಇದು ಫಸ್ಟ್ ಮಗು ಅಲ್ವಾ, ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಮನೇಲಿ ಸೂತ್ಕ ಕಳ್ಕೊಬೇಕು ಅಂತ. ನಮ್ಮ ಕಡೆ ಸೂತ್ಕ ಅಂತಾನೆ ಅಂತಾರೆ, ಒಂದು ಜನ ಸೂತ್ಕ ಅನ್ನಬಾರ್ದು ಅಂತ ಇದ್ರು. ಬಟ್ ನನಗೆ ಗೊತ್ತಿಲ್ಲ, ನನಗೆ ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಬಟ್ ನಮ್ಮ ಕಡೆ ಎಲ್ಲ ಹಂಗೆ ಹೇಳ್ತಾರೆ, ಹಾಗಾಗಿ ನಾನು ಹಾಗೆ ಹೇಳಿದೆ. ನಾನು ಇದೇ ಮನೇಲಿ ಬಂದಿರೋದ್ರಿಂದ ನಮ್ಮ ಅಮ್ಮನ ಮನೇಲಿ ಅವರು ಎಲ್ಲ ಪೂಜೆ ಮಾಡಿ ಮುಗಿಸಿ ಅಲ್ಲಿ ಅವರು ಕಳ್ಕೊಂಡು ಸುತ್ಕನ, ಆಮೇಲೆ ಇಲ್ಲಿ ಬಂದು ಇಲ್ಲಿ ಕೂಡ ಪೂಜೆ ಮಾಡ್ತಾರೆ. ಆ್ಯಂಡ್ ನೀವು ದಾಸಗೌಡ್ರ ಅಂತ ಅಂತಿದ್ರು, ನಮ್ಮಪ್ಪ ಇದ್ದಾರಲ್ಲ, ನಮ್ಮಪ್ಪ ನಮ್ಮ ಅವರು ದಾಸಗೌಡ್ರು. ಸುನಿ ಅವ್ರು ಬಂದುಬಿಟ್ಟು ಹೊಸದೇವ್ರ ಒಕ್ಕಲು, ಅವರು ಕೂಡ ಗೌಡಾಸೆ. ಆ್ಯಂಡ್ ಇದು ಎಷ್ಟೊಂದು ಜನಕ್ಕೆ ಡೌಟ್ ಇತ್ತು, ಹಾಗಾಗಿ ಕ್ಲಾರಿಫೈ ಮಾಡ್ತಾ ಇದ್ದೀನಿ ಅಷ್ಟೇ. ತುಂಬ ಲಾಂಗಿಂದ ನನ್ನ ವೀಡಿಯೋಸ್ ನೋಡ್ತಾಯಿದ್ರೆ ನಿಮ್ಗೆ ಆಲ್ರೆಡಿ ಎಲ್ಲ ಗೊತ್ತಿರುತ್ತೆ. ಆ್ಯಂಡ್ ಈಗ ಒಂದಷ್ಟು ಜನ ಸಬ್ಸ್ಕ್ರೈಬರ್ಸ್ ಬಂದಿರ್ತಾರಲ್ಲ, ಅವ್ರಿಗೆ ಒಂದಷ್ಟು ಡೌಟ್ಸ್ ಇರುತ್ತೆ, ಹಾಗಾಗಿ ನಾನು ಹೇಳ್ತಾ ಇರೋದು. ನಮ್ಮಪ್ಪ ನಮ್ಮ ಏನಿದ್ದಾರೆ ಅವರು ದಾಸ್ ಗೌಡ್ರು, ಸುನಿ ಬಂದುಬಿಟ್ಟು ಹೊಸದೇವ್ರ ಒಕ್ಕಲು ಗೌಡ್ರು. ಆ್ಯಂಡ್ ಅವ್ರ ಮನೆ ದೇವ್ರು ಬಂದುಬಿಟ್ಟು ಅಂದರೆ ನಮ್ಮಪ್ಪ ನಮ್ಮಮ್ಮನ ಮನೆ ದೇವ್ರು ಬಂದುಬಿಟ್ಟು ವೆಂಕಟೇಶ್ವರ, ಸುನಿ ಅವ್ರ ಮನೆ ದೇವ್ರು ಬಂದುಬಿಟ್ಟು ವೀರಭದ್ರಸ್ವಾಮಿ. ಆ್ಯಂಡ್ ಪಾಪುಗೆ ಏನು ಹೆಸರು ಕರೆದ್ರಿ, ಫಸ್ಟು ದೇವ್ರ ಹೆಸರು ಕರಿಬೇಕಲ್ವಾ ಅಂತ ಹೇಳ್ತಾಯಿದ್ರಿ, ಅದನ್ನು ಕೂಡ ಏನಂತ ಕರೆದ್ವಿ ಅಂತ ಹೇಳ್ತೀವಿ. ನಮ್ಮ ಕಡೆ ಹಿಂಗೆ ಮನೇಲಿ ಅವತ್ತಿನ ದಿನ ಫುಲ್ ಇಡೀ ಮನೆ ಕ್ಲೀನ್ ಮಾಡಿಕೊಂಡು ಆಮೇಲೆ ದೇವ್ರ ಪೂಜೆ ಎಲ್ಲ ಮಾಡಿ, ಅವತ್ತಿನವರೆಗೂ ಮಾಡಿರಲ್ಲ ಹಾಸ್ಪಿಟ್ಲಿಂದ ಬಂದಮೇಲೆ, 9 ಡೇಸ್ಗೆ 5 ಡೇಸ್ಗೆ ಇಲ್ಲಾಂದರೆ ಒಬ್ಬೊಬ್ರು 11 ಡೇಸ್ಗೂ ತಗೊತಾರೆ, ಅವ್ರಿಗೆ ಹೇಗೆ ಅನುಕೂಲ ಆಗುತ್ತೆ ಅವಾಗ ತಗೊಳ್ಳುವಾಗ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರು ಅಲ್ಲಿವರೆಗೂ ದೇವ್ರ ಮನೆ ಪೂಜೆ ಮಾಡಿರೋದಿಲ್ಲ. ನಮ್ಮಪ್ಪ ನಮ್ಮಮ್ಮನ ಮನೆ ಆಗಿರ್ಬೋದು, ಸುನಿ ಅವ್ರ ಫ್ಯಾಮಿಲಿಯವರು, ಆಮೇಲೆ ನಮ್ಮ ಮನೇಲಿ ಇಷ್ಟು ಜನರು ಪೂಜೆ ಮಾಡಿರಲ್ಲ. ಇವತ್ತಿನ ದಿನ ಮನೇಲೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಆ್ಯಂಡ್ ಮನೇಲಿ ಸಿಂಪಲಾಗಿ ಅಡುಗೆ ಕೂಡ ಮಾಡಿರ್ತಾರೆ, ಅನ್ನ ಸಾರು ಏನಾದರೂ ಒಂದು ಸ್ವೀಟು ಪಾಯಸ ಒಬ್ಬಟ್ಟು ಏನಾದರೂ ಒಂಥರ ಸ್ವೀಟ್ ಥರ ಮಾಡಿ ಒಂದು ಚಿಕ್ಕ ಪೂಜೆ ಥರ ಇಟ್ಕೊಂಡಿರ್ತೀವಿ. ಅದರದ್ದೇ ವೀಡಿಯೋಸ್ನ ನಾನು ನಿನ್ನೆ ಶೇರ್ ಮಾಡಿದ್ದು, ನಿನ್ನೆ ವಾಯ್ಸ್ ಓವರ್ ಕೊಡೋಕ್ಕಾಗಲಿಲ್ಲ ಹಾಗೆ ಹಾಕಿದ್ದೆ. ಆ್ಯಂಡ್ ಎಷ್ಟೊಂದು ಜನ ನೀವೊಂದು ಚಿಕ್ಕ ಪುಟ್ಟ ವಾಯ್ಸ್ ಓವರ್ ಆದರೂ ಕೊಡಿ ಸ್ವಾತಿ ಅಂತಲೂ ಕೂಡ ಹೇಳಿದ್ರಿ, ನಾನು ಕೂಡ ನಿಮ್ಮನ್ನೆಲ್ಲರನ್ನೂ ಮಿಸ್ ಮಾಡ್ಕೋತೀನಿ. ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಆದಷ್ಟು ನಾನು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಮದು ಒಂದಷ್ಟು ಡೌಟ್ಸ್ ಇತ್ತಲ್ಲ, ಅದಕ್ಕೆಲ್ಲ ಆನ್ಸರ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ಅಂದ್ಬಿಟ್ಟು ಹಾಗೆ ಮಾತಾಡ್ತಾ ಇರೋದು. ಆ್ಯಂಡ್ ಇನ್ನೂ ಒಂದಷ್ಟು ಜನ ವ್ಲಾಗ್ ಮಾಡಬೇಡಿ, ನಿಲ್ಲಿಸ್ಬಿಡಿ, ಒಂದು 3 ತಿಂಗಳು ರೆಸ್ಟ್ ಮಾಡಿ ಆಮೇಲೆ ವ್ಲಾಗ್ ಮಾಡಿ ಅಂತ ಇದ್ರಿ. ನಾನು ಏನು ತುಂಬ ಇದ್ರ ಬಗ್ಗೆನೇ ಇದು ಮಾಡ್ಕೊಂಡಿರಲ್ಲ, ನೀವು ನೋಡ್ಬೋದು ಅಲ್ಲಿ ಕೂಡ ನಾನು ಆರಾಮಾಗಿದ್ದೀನಿ. ಆ್ಯಂಡ್ ಆದಷ್ಟು ಟ್ರೈ ಮಾಡ್ತೀನಿ ವ್ಲಾಗ್ ಮಾಡೋಕ್ಕೆ. ನನಗೆ ರೆಸ್ಟ್ ಬೇಕು ಅಂದರೆ ನಾನು ನಿಜವಾಗ್ಲೂ ಬ್ರೇಕ್ ತೊಗೋತೀನಿ. ಈಗ ನನ್ನ ನಮ್ಮಮ್ಮ ಇರ್ಬೋದು, ನನ್ನ ತಮ್ಮ ಅವರೆಲ್ಲ ಹೆಲ್ಪ್ ಮಾಡ್ತಾಯಿದ್ದಾರೆ, ಹಾಗಾಗಿ ನನಗೂ ಏನು ಅಷ್ಟು ಕಷ್ಟ ಅಂತ ಅನ್ನಿಸ್ತಾ ಇಲ್ಲ, ಹಾಗಾಗಿ ವ್ಲಾಗ್ ಮಾಡ್ತಾ ಇರೋದಷ್ಟೇ. ನನಗೆ ನಿಜ ಕಷ್ಟ ಆಗ್ತಾಯಿದೆ, ನನಗೆ ಬ್ರೇಕ್ ಬೇಕು ಅಂದರೆ ನಾನು ನಿಜ ಬ್ರೇಕ್ ತೊಗೋತೀನಿ. ಆ್ಯಂಡ್ ನೀವು ಯಾರು ಜಾಸ್ತಿ ಸ್ವಾತಿ
ಕಷ್ಟ ತೊಗೊಂಡು ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಬೇಡಿ. ಇಷ್ಟದಿಂದನೇ ಮಾಡ್ತಾಯಿದ್ದೀನಿ. ನೀವು ಎಷ್ಟು ಪ್ರೀತಿಯಿಂದ ವೀಡಿಯೋಸ್ನ ನೋಡ್ತೀರ ನೋಡಿ, ನಾನು ಅಷ್ಟೇ ಪ್ರೀತಿಯಿಂದ ವೀಡಿಯೋಸ್ನ ಮಾಡಬೇಕು. ಆ್ಯಂಡ್ ನನಗೂ ಒಂದು ಮೆಮೊರಿ ಥರ ಇರಬೇಕಲ್ವಾ, ನಮ್ಮ ಪಾಪು ಅದು ತೊಟ್ಲು ಶಾಸ್ತ್ರ ಈ ಥರ ಮಾಡಿದ್ವಿ ಅಂತ. ಇದಕ್ಕಾದರೂ ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿರ್ತೀನಿ ನೋಡಿ, ಅದನ್ನೇ ನಾನು ಯೂಟ್ಯೂಬಲ್ಲಿ ಎಡಿಟ್ ಮಾಡಿ ಶೇರ್ ಮಾಡ್ತಾ ಇರೋದು ಅಷ್ಟೇ. ಆ್ಯಂಡ್ ಹೇಗಾಯಿತು ನಮ್ಮ ಮನೇಲಿ ಪೂಜೆ ಅನ್ನೋದು ನೋಡಿದ್ರೆ ನಿಮಗೂ ಕೂಡ ನಮ್ಮ ಮನೇಲೇ ಇದ್ದಂಗೆ ಅಂತ ಅನಿಸುತ್ತೆ ಅಂದ್ಬಿಟ್ಟು, ಆದಷ್ಟು ಅವತ್ತಿನ ದಿನ ಏನಾಗಿತ್ತು ನೋಡಿ ಎಲ್ಲ ಒಂದು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿರ್ತೀನಿ. ಆ್ಯಂಡ್ ಪೂಜೆಗೆ ಇವತ್ತು ನಮ್ಮ ಮನೇಲಿ ಕೂಡ ಅನ್ನ ಸಾರು, ಸಾರು ಬಂದ್ಬಿಟ್ಟು ನಮ್ಮ ಅತ್ತೆ ಮಾಡಿದರು, ಒಬ್ಬಟ್ಟು ಸಾರು ಆಮೇಲೆ ಒಬ್ಬಟ್ಟನ್ನ ತರಿಸಿದ್ವಿ ಮನೇಲೇ ಮಾಡಲಿಲ್ಲ. ಆ್ಯಂಡ್ ಗಸಗಸೆ ಪಾಯಸ ಮಾಡಿದರು ಮನೇಲೇ ಸ್ವೀಟ್ ಅಂದ್ಬಿಟ್ಟು, ಆಮೇಲೆ ಕೋಸಂಬರಿ ಮಾಡಿದರು. ಸೊ ಇಷ್ಟು ಸಿಂಪಲ್ ಅಡುಗೆನ ಮಾಡಿ ದೇವ್ರ ಮುಂದೆ ಈ ಥರ ಎಡೆ ಥರ ಇಟ್ಟು ಪೂಜೆ ಮಾಡಿ ತೊಟ್ಲು ಶಾಸ್ತ್ರ ಮಾಡಿದ್ವಿ. ತೊಟ್ಲಿಗೆ ಹೂವು ನಾನು ಬೇರೆ ಥರ ತೊಗೊಂಬ ಅಂತ ಹೇಳಿದೆ, ಬಟ್ ಸಿಕ್ಕಿಲ್ಲ, ಈ ಥರ ಸಿಕ್ತು ಅಂದರು. ಬಟ್ ಅದು ಕೂಡ ಚೆನ್ನಾಗಿತ್ತು. ನಿನ್ನೆ ವಿಡಿಯೋದಲ್ಲಿ ಸುನಿ ರೋಸಸ್ ಹಾಕ್ಬೋದಿತ್ತು ಅದು ಇದು ಅಂತ ಆಮೇಲೆ ಏನೇನೋ ಐಡಿಯಾ ಕೊಡ್ತಾಯಿದ್ರು, ಬಟ್ ಆದ್ರೂ ಚೆನ್ನಾಗಾಯಿತು. ಆ್ಯಂಡ್ ಎಷ್ಟೊಂದು ಜನ ನಾಮಕರಣ ಯಾವಾಗ ಬೇಬಿಗೆ ನೇಮ್ ಏನು ಇಡ್ತೀರಾ ಅಂತ ಇದ್ರಿ, ನಾಮಕರಣ 5 ಮಂತ್ಸ್ ಇಲ್ಲಾಂದರೆ 9 ಮಂತ್ಸಿಗೆ ಮಾಡೋ ಪ್ಲ್ಯಾನ್ ಇದೆ, ಆವಾಗ ಹೇಳ್ತೀನಿ. ಇನ್ನೂ ನಿಜವಾಗ್ಲೂ ನಾವು ಯಾವ ಲೆಟರಿಂದ ಬರುತ್ತೆ ಬೇಬಿಗೆ ನೇಮು ಆ್ಯಂಡ್ ಬೇಬಿ ನೇಮ್ ಏನು ಇಡಬೇಕು ಅನ್ನೋದೇನು ಡಿಸ್ಕಸ್ ಮಾಡಿಲ್ಲ. ಈಗ ಸದ್ಯಕ್ಕೆ ದೇವ್ರ ಹೆಸರು ಅನ್ನ ಕರೆಯೋದು. ಆ್ಯಂಡ್ 5 ತಿಂಗಳಿಗೆ ನಾಮಕರಣ ಅಂತ ಮಾಡ್ತೀವಲ್ಲ, ಅವತ್ತಿನ ದಿನ ಏನು ಹೆಸರಿಡ್ತೀವಿ ಅನ್ನೋದನ್ನ ರಿವೀಲ್ ಮಾಡ್ತೀನಿ. ಅದು 5 ತಿಂಗಳಿಗ 9 ತಿಂಗಳಿಗ ಅದು ಇನ್ನೂ ಫೈನಲೈಸ್ ಆಗಿಲ್ಲ, ಆದಾಗ ನಾನು ನಿಮಗೆ ಹೇಳ್ತೀನಿ. ಈಗ ಸದ್ಯಕ್ಕೆ ದೇವರ ಹೆಸರನ್ನ ನಾವು ಒಂದು ಕರೆದಿದ್ದೀವಿ, ಅದನ್ನು ನಾನು ನಿಮಗೆ ಹೇಳ್ತೀನಿ. ನೀವು ಪ್ರೀತಿಯಿಂದ ಏನಾದರೂ ಪೆಟ್ ನೇಮ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಎಷ್ಟೊಂದು ಪೆಟ್ ನೇಮ್ ಸಜೆಸ್ಟ್ ಮಾಡಿದೆ, ಸುನಿ ಯಾರು ಒಪ್ತಾನೇ ಇಲ್ಲ, ಚೆನ್ನಾಗಿಲ್ಲ ಈ ಚೆನ್ನಾಗಿಲ್ಲ ಇದು ಯಾರೋ ಇಟ್ಟಿದ್ದಾರೆ, ಆಮೇಲೆ ಇದನ್ನು ನಾಯಿ ಕರಿಯೋ ಥರ ಇದೆ, ಇದು ಹಂಗಿದೆ ಹಿಂಗಿದೆ ಅಂತ ಏನೇನೋ ಹೇಳ್ತಾ ಇದ್ದಾರೆ. ಯಾರೂ ಒಪ್ತಾನೇ ಇಲ್ಲ ನಾನು ಹೇಳ್ತಾ ಇರೋ ಪೆಟ್ ನೇಮ್ಸ್ನ. ನೋಡೋಣ, ನೀವು ಯಾವ್ದಾದ್ರು ಸಜೆಷನ್ಸ್ ಇದ್ದರೆ ಅವನಿಗೆ ಕ್ಯೂಟಾಗಿ ಕರಿಯೋ ಅಂಥದ್ದು ಪೆಟ್ ನೇಮ್, ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನೋಡ್ತೀನಿ. ಆ್ಯಂಡ್ ಯಾರ ಥರ ಇದ್ದಾನೆ ಅಂತ. ನನಗಂತೂ ಅವನು ಡಿಟ್ಟೋ ಜೂನಿಯರ್ ಸುನಿ ಅಂತ ಅನ್ನಿಸ್ತಾನೆ, ಅವನ ಮೂಗಾಗಿರ್ಬೋದು ಎಲ್ಲನೂ. ನಾನು ನಿಜವಾಗ್ಲೂ ಕಾಯ್ತಾ ಇದ್ದೀನಿ ನಿಮ್ಮ ಜೊತೆ ಯಾವಾಗ ಅವನ್ನ ಫೋಟೋಸ್ನ ಶೇರ್ ಮಾಡ್ಕೋತೀನಿ ನಿಮ್ಮ ಹತ್ರ ಅಂತ. ಸೊ ಆದಷ್ಟು ಬೇಗ ನಿಮಗೆ ನಮ್ಮ ಪಾಪನ ತೋರಿಸ್ತೀನಿ. ಓಕೆ, ಲಾಸ್ಟ್ ವೀಡಿಯೋದಲ್ಲಿ ನನಗೆ ಒಬ್ಬರು ಕಮೆಂಟ್ ಮಾಡಿ ಕೂಡ ಕೇಳಿದರು, ಈ ಗ್ರೀನ್ ಡ್ರೆಸ್ ಹಾಕೊಂಡಿರೋರು ಏನಾಗಬೇಕು ನಿಮಗೆ, ಅವತ್ತು ಹಾಸ್ಪಿಟ್ಲಿಗೆ ಕೂಡ ಬಂದಿದ್ರು ಅಂತ. ಇವರು ನನಗೆ ಕಸಿನ್ ಆಗಬೇಕು ಅಂದರೆ ನಮ್ಮ ಅಪ್ಪನ ಅಕ್ಕನ ಮಗಳು, ಇವರು ನನಗೆ ಅಕ್ಕ ಆಗಬೇಕು ಅವರು. ಆ್ಯಂಡ್ ಇವ್ರ ಮಗಳು ಕೂಡ ಸುಪ್ರೀತಾ, ಪಿಂಕ್ ಡ್ರೆಸ್ ಹಾಕೊಂಡಿದ್ದಾರಲ್ಲ ಅವರು ಇವ್ರ ಮಗಳು, ಸೊ ಅವಳು ನನಗೆ ಅಕ್ಕನ ಮಗಳು, ಇವರು ನನಗೆ ಅಕ್ಕ ಆಗಬೇಕು. ಸೊ ಅದು ಕೂಡ ನಾನು ವೀಡಿಯೋದಲ್ಲಿ ಯಾವತ್ತೂ ನಿಮಗೆ
ಇಂಟ್ರೊಡ್ಯೂಸ್ ಮಾಡಿಲ್ವಲ್ಲ, ಹಾಗಾಗಿ ಯಾರೋ ಹೊಸ ಸಬ್ಸ್ಕ್ರೈಬರ್ ಯಾರಿದ್ದವರು ಅಂತ ಕೇಳಿದ್ರು, ಹಾಗಾಗಿ ಹೇಳೋಣ ಅಂತ. ಇವರು ನಮ್ಮ ಅಪ್ಪನ ಅಕ್ಕನ ಮಗಳು, ಆಯಿತಾ? ಆ್ಯಂಡ್ ನಾನು ಕಮೆಂಟ್ಗೆ ರಿಪ್ಲೈ ಮಾಡಲ್ಲ ಅನ್ನೋದು ನಿಮ್ಮೆಲ್ಲರೂ ಕಂಪ್ಲೇಂಟ್. ಆದಷ್ಟು ಟ್ರೈ ಮಾಡ್ತೀನಿ, ಈಗ ವಾಯ್ಸ್ ಓವರ್ ಕೊಟ್ಟು ನೋಡ್ತೀನಿ, ಆಯಿತಾ? ಫ್ರೀ ಸಿಕ್ತಾಗ ನನಗೆ ರಿಪ್ಲೈ ಮಾಡೋಕ್ಕೆ, ಒಬ್ರಿಗೆ ಮಾಡಿ ಒಬ್ರಿಗೆ ಮಾಡಿಲ್ಲ ಅಂದರೆ ಬೇಜಾರಾಗುತ್ತೆ ಅಂದ್ಬಿಟ್ಟು ನಾನು ರಿಪ್ಲೈ ಮಾಡಿಲ್ಲ ಅಷ್ಟೇ. ಬಟ್ ಟೈಮ್ ತೊಗೊಂಡು ಇನ್ಮಿಂದ ಆದಷ್ಟು ರಿಪ್ಲೈ ಮಾಡೋಕೆ ಕೂಡ ನಾನು ಟ್ರೈ ಮಾಡ್ತೀನಿ. ಯಾರು ಬೇಜಾರು ಮಾಡ್ಕೊಬೇಡಿ, ಆ್ಯಂಡ್ ಒಂದಷ್ಟು ಜನಕ್ಕೆ ಅರ್ಥ ಆಗುತ್ತೆ, ಒಂದಷ್ಟು ಜನ ಪ್ರೀತಿಯಿಂದ ಕೋಪ ಮಾಡ್ಕೊತೀರಾ, ಸ್ವಾತಿ ರಿಪ್ಲೈ ಮಾಡಿಲ್ಲ ನಾನು ಎಷ್ಟು ಸತಿ ಕಮೆಂಟ್ ಮಾಡಿದ್ದೀನಿ ಅಂತ ಎಲ್ಲ. ಟ್ರೈ ಮಾಡ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ, ಓಕೆನಾ? ಬೀಜ ಮಾಡ್ಕೊಳ್ಳೋಂಗಿಲ್ಲ. ಆ್ಯಂಡ್ ಎಷ್ಟೊಂದು ಜನ ಸ್ವಾತಿ ಪಾಪು ಏನು ನೀವು ಈಗಲೇ ತೋರ್ಸೋದು ಬೇಡ, ಆರಾಮಾಗಿ ಅವನು ಹುಷಾರಾಗಲಿ ಆಮೇಲೆ ತೋರಿಸಿ ಅಂತ ಕೂಡ ತುಂಬ ಕೇರಿಂದ ಕೂಡ ಹೇಳ್ತೀರಾ. ಆ್ಯಂಡ್ ಎಷ್ಟೊಂದು ಜನ ಒಂದು ಜಾಂಡಿಸ್ದು ಏನಾಯಿತು ಅಂತ ಹೇಳಿದಿರಾ, ಅವನು ಕಮ್ಮಿ ಆಗಿದೆ ಬಟ್ ಅದು ಈಗಲೇ ಹೋಗಲ್ಲ ಅಂತ ಕೂಡ ಎಷ್ಟೊಂದು ಜನ ಹೇಳ್ತಾಯಿದ್ರು. ಒಂದು 15 ದಿನ ಆಗುತ್ತೆ, ನಿಧಾನಕ್ಕೆ ಹೋಗುತ್ತೆ, ಒಂದು ತಿಂಗಳವರೆಗೂ ಕೂಡ ಒಂದು ಸ್ವಲ್ಪ ಕಣ್ಣಲ್ಲೆಲ್ಲ ಎಲ್ಲೋ ಕಲರ್ ಇರುತ್ತೆ ಅಂತ ಕೂಡ ಹೇಳ್ತಾಯಿದ್ರು. ಸೊ ನೋಡೋಣ, ಈಗಲೂ ಅವನಿಗೂ ಸ್ವಲ್ಪ ಎಲ್ಲೋ ಎಲ್ಲೋ ಥರ ಇದೆ, ಇನ್ನೂ ಏನು ಫುಲ್ಲು ಹೋಗಿಲ್ಲ ಬಟ್ ಕಮ್ಮಿ ಆಗಿದೆ. ಅವನು ಆರಾಮಾಗೆ ಆ್ಯಕ್ಟಿವ್ ಆಗಿ ಚೆನ್ನಾಗಿದ್ದಾನೆ, ಅದು ಮಾತ್ರ ಹೇಳ್ಬೋದು. ಸೊ ನಿಮ್ಮೆಲ್ಲರ ಆಶೀರ್ವಾದ ಅವನು ಹೀಗೆ ಸಂತೋಷವಾಗಿ ಖುಷಿ ಖುಷಿಯಾಗಿ ಆರೋಗ್ಯವಾಗಿ ಇರಲಿ, ಎಲ್ಲರೂ ಆಶೀರ್ವಾದ ಮಾಡಿ, ಓಕೆ? ಸಾಕು, ಒಳಗೆ ಆಗಲ್ಲ, ಬರಪ್ಪ ಗುರು ಅಂತಳೆ. ತೀರ್ಥ ಕೊಡಪ್ಪ ಎಲ್ಲರಿಗೂ. ಮಡಚಬಾರ್ದು ಗಂಡಸರು ಲಿಂಗಿ ಬಿಡ್ಬೇಕು. ಅವನಿಗೆ
ಹೆಸರು ಬಂದುಬಿಟ್ಟು ವೀರಭದ್ರ ಅಂತ ಇಟ್ಟಿದ್ದೀವಿ. ನಮ್ಮ ಮನೆ ದೇವರು ವೀರಭದ್ರ ಸ್ವಾಮಿ, ಸೊ ವೀರಭದ್ರ ಅಂತ ನೀವು, ನಾನು ವೀರ್ ಅಂತ ಕರಿತೀನಿ. ನಾನು ಮುಂಚೆಯಿಂದ ಅಂದ್ಕೊಂಡಿದ್ದೆ ಗಂಡು ಮಗು ಆದರೆ ವೀರ್ ಅಂತ ಕರಿಬೇಕು ಅಂತ. ಈಗ ಅವನಿಗೆ ಒಂದು ಲೆಟ್ರ್ ಬಂದು ಹೆಸರು ಇಡೋವರೆಗೂ ವೀರ್ ಅಂತ ಕರಿಬೋದು. ನೀವೆಲ್ಲರೂ ಪ್ರೀತಿಯಿಂದ ವೀರ್ ಅಂತ ಕರೀರಿ, ಆಯಿತಾ? ಸೊ ಇದೇ ದೇವರು ಹೆಸರಿಟ್ಟಿರೋದು ಗಂಡು ಮಗ ಆಗಿರೋದಕ್ಕೆ. ನಮ್ಮ ಮನೆ ದೇವ್ರ ಹೆಸರು ವೀರಭದ್ರ ಸ್ವಾಮಿ ಅಲ್ವಾ, ಸೊ ವೀರಭದ್ರ ಅಂತ, ಪ್ರೀತಿಯಿಂದ ವೀರ್ ಅಂತ. ಸೊ ಚೆನ್ನಾಗಿದೆಯಾ ಅಂತ ಹೇಳಿ. ಆ್ಯಂಡ್ ಇದು ಹೆಸರಲ್ಲ, ಅಂದರೆ ನಾವು ದೇವ್ರ ಹೆಸರು ಫಸ್ಟ್ ಹೆಸರು ಕರೀತಾ ಇರೋದು. ಅವ್ನಿಗೆ ಇನ್ನೂ ಒಂದು ಲೆಟ್ರ್ ಬಂದು ನಾಮಕರಣ ಅಂತ ಮಾಡ್ತೀವಲ್ಲ, ಆವಾಗ ಅವನ ಒರಿಜಿನಲ್ ನೇಮ್ ಸ್ಕೂಲ್ಗೆಲ್ಲ ಕೊಡೋದಕ್ಕೆ ಏನು ಹೆಸರು ಹುಡುಕ್ಬೇಕು ಅದನ್ನ ಹುಡುಕಿ ಆವಾಗ ಹೇಳ್ತೀನಿ. ಈಗ ಸದ್ಯಕ್ಕೆ ಇದು ದೇವ್ರ ಹೆಸರು ಆಗಿರೋದ್ರಿಂದ ಈ ಹೆಸರು. ಆ್ಯಂಡ್ ಕೇಕ್ ಕಂಪ್ನಿಯಿಂದ ಕೇಕ್ ಕೂಡ ಕಳಿಸಿದ್ರು. ನಾನು ಒಂದ್ಸತಿ ಸುನಿಗೆ ಬರ್ತಡೇಗೆ ಒಂಥರ ಈ ಬಾಡಿ ಬಿಲ್ಡಿಂಗ್ ಥರದ ಥೀಮಲ್ಲಿ ಕೇಕ್ ಮಾಡಿಸಿದ್ದೆ. ಆವಾಗ ತುಂಬ ಜನ ಕೇಳಿದರೆ ಸ್ವಾತಿ ಎಷ್ಟು ಚೆನ್ನಾಗಿದೆ ಅಂತ. ಇನ್ಸ್ಟಾಗ್ರಾಮಲ್ಲಂತೂ ಅದು ಇನ್ನೂ ಇವಾಗಲೂ ಕೂಡ ತುಂಬ ವೈರಲ್ ಆಗಿರೋ ಅಂಥ ಒಂದು, ಜಾಸ್ತಿ ವ್ಯೂಸ್ ಸಿಕ್ಕಿರೋ ಅಂಥ ಒಂದು ರೀಲ್ ಅದು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ. ಅವರೇ ಒಂದು ಕೇಕ್ ಕೂಡ ಕಳಿಸಿದ್ರು ಪಾಪುಗೆ, ಬಾಯ್ ಅಂತ ಹೇಳಿದ್ದಕ್ಕೆ ಇಟ್ಸ್ ಎ ಬಾಯ್ ಅಂತ. ತುಂಬ ಚೆನ್ನಾಗಿತ್ತು, ಒಂಥರ ರಿಚ್ ಆಗಿ ಆ್ಯಂಡ್ ಚಾಕ್ಲೇಟಿ ಆಗಿ, ಆ್ಯಂಡ್ ಥೀಮ್ ಕೂಡ ತುಂಬ ಚೆನ್ನಾಗಿತ್ತು. ಹಾಫ್ ಕೇಕ್ ಒಂಥರ ಆ್ಯಂಡ್ ಹಾಫ್ ಕೇಕೇ ಒಂಥರ ಇತ್ತು. ಆ್ಯಂಡ್ ಲಾಸ್ಟ್ ಟೈಮ್ ಇವ್ರ ಹತ್ರ ಕೇಕ್ ತರಿಸಿದ್ದೆ ಆ್ಯಂಡ್ ಕೇಕ್ ತುಂಬ ಚೆನ್ನಾಗಿತ್ತು ಅಂತ ಹೇಳಿದಾಗ ತುಂಬ ಜನ ಈ ಬೇರೆ ಕಡೆಯಿಂದ ಎಲ್ಲ ಕೇಳಿದರೆ, ಬಟ್ ಇವರು ಬ್ಯಾಂಗ್ಳೂರಲ್ಲಿ ಇರೋರಂಗೆ ಮಾತ್ರ ಕೇಕ್ನ ಕಳಿಸ್ತಾರೆ. ಆ್ಯಂಡ್ ತುಂಬ ಚೆನ್ನಾಗಿ ನೀವು ಯಾವ ಥರ ಕೇಕ್ ಬೇಕು ಅಂತ ಫೋಟೋಸ್ನ ಕಳಿಸ್ತಿರೋ ಅದೇ ಥರ ಕಸ್ಟಮೈಸ್ಡಾಗೆ ಕೇಕ್ ಮಾಡಿಕೊಡ್ತಾರೆ. ಇನ್ನೂ ಚೆನ್ನಾಗಿರುತ್ತೆ ಅವ್ರದ್ದು ಔಟ್ಕಮ್ ಅಂತ ಹೇಳ್ಬೋದು. ನೋಡಿ ಡಿಸೈನ್ ಎಲ್ಲ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಇಟ್ಸ್ ಎ ಬಾಯ್ ಅಂತ ಕೇಕ್ ಕಳಿಸಿದ್ರು. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವೆಲ್ಲ ಸೆಲೆಕ್ಟ್ ಮಾಡ್ಬೋದು, ಬೇಬಿ ಶವರ್ಗೆ ನಿಮ್ಗೆ ಯಾವೇ ಒಂದು ಸೆಲೆಬ್ರೇಷನ್ಗೆ ಕೇಕ್ ಬೇಕಂದರೂ ಇವ್ರ ಹತ್ರ ನೀವು ಕೇಕ್ ಆರ್ಡ್ರ್ ಕೊಡ್ಬೋದು. ಇದು ಡೀಟೇಲ್ಸ್ ಎಲ್ಲ ನನ್ನ ಸ್ಕ್ರೀನ್ ಮೇಲೆ ಮತ್ತು ಆಗ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ನೀವು ಅಲ್ಲಿ ಕೂಡ ಹೋಗಿ ಫಾಲೋ ಮಾಡ್ಬೋದು. ಆ್ಯಂಡ್ ಇವ್ರಿಗೆ ಆರ್ಡರ್ ಕೊಡ್ಬೋದು. ನೀವೇನಾದ್ರು ಬೆಂಗಳೂರಲ್ಲಿಂದು ಕೇಕ್ ಆರ್ಡ್ರ್ ಕೊಡಬೇಕು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಕೇಕ್ ಮಾತ್ರ ತುಂಬ ಯಮ್ಮಿಯಾಗಿ ಸಖತ್ತಾಗಿತ್ತು. ನಾನು ಕೂಡ ಒಂಚೂರು ಲೈಟಾಗಿ ಸುನಿ ಚೂರು ತಿನ್ನಿಸಿದ್ರು, ಟೇಸ್ಟ್ ಮಾಡಿದೆ, ತುಂಬ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನಾನು ಹೇಳ್ದಂಗೆ ಇವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಸ್ಕ್ರೀನ್ ಮೇಲೆ ಇರುತ್ತೆ, ಚೆಕ್ ಮಾಡಿ. ಆ್ಯಂಡ್ ಹೀಗಿತ್ತು ಅವನ ತೊಟ್ಲು ಶಾಸ್ತ್ರದ ಸೆಲೆಬ್ರೇಷನ್. ಒಂದು ಕೇಕ್ ಕಟ್ ಮಾಡಿ ಹೇಳಬೇಕಂದ್ರೆ ಜೋರಾಗಿ ಭರ್ಜರಿಯಾಗೆ ನಡೀತು ಅಂತಲೇ ಹೇಳ್ಬೋದು ತೊಟ್ಲು ಶಾಸ್ತ್ರದ ಫಂಕ್ಷನ್ನು. ನಾವು ಅಂದ್ಕೊಂಡಿರಲಿಲ್ಲ, ಯಾಕಂದರೆ ಒಂದು ಫೋಟೋ ಥೆರಪಿಯಿಂದ ಮನೆ ಕರ್ಕೊಂಡು ಬಂದು ಎಲ್ಲರಿಗೂ ನಮ್ಮಂಗೆ ಬೇರೆ ಹುಷಾರಿರಲಿಲ್ಲ, ಇಷ್ಟು ಚೆನ್ನಾಗಿ ಆಗುತ್ತೆ ಆ ಫಂಕ್ಷನ್ ಅಂತ ಅಂದ್ಕೊಂಡಿರಲಿಲ್ಲ. ಎಲ್ಲರೂ ಬಂದು ಎಷ್ಟು ಚೆನ್ನಾಗಾಯಿತು ಗೊತ್ತಾ, ನಂಗೆ ಖುಷಿ ಆಯಿತು. ಫಸ್ಟ್ ಪೂಜೆ ಅವನ ಮನೇಲಿ, ಸೊ ತುಂಬ ತುಂಬಾ ಚೆನ್ನಾಗಾಯಿತು. ಆ್ಯಂಡ್ ಇವಾಗ ಎಲ್ಲರೂ ಮನೆಯವರೆಲ್ಲ ಫಸ್ಟು ಕೇಕ್ ತಿಂದು ಆಮೇಲೆ ಒಬ್ಬಟ್ಟೂಟ ಒಬ್ಬಟ್ಟೂಟ ಮಾಡಿ ತೊಟ್ಲು ಶಾಸ್ತ್ರದ ಫಂಕ್ಷನ್ನ ಈ ಥರ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಇಷ್ಟ ಆಯಿತಾ ನಿಮಗೆ ವಿಡಿಯೋ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಆ್ಯಂಡ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ನನಗೂ ಕೂಡ ಖುಷಿ ಆಗುತ್ತೆ ಇದೇ ಥರ ವೀಡಿಯೋಸ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆನಾ, ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋಲಿ. ಅಲ್ಲಿವರೆಗೂ ಬಲ್ಲ, ಬಾಯ್, ಲಾಟ್ಸ್ ಆಫ್ ಲವ್.